ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದುಬಿಟ್ಟು ಮಂಗಳವಾರ ನಾನು ಪೂಜೆ ಮಾಡಿರೋದು. ಇವಾಗ ನಾನು ಆರತಿ ಮಾಡಿ ದೇವರಿಗೆ ಇಟ್ಟಿದ್ದೆ. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಏನಕ್ಕೆ ಆರತಿ ಮಾಡಿದ್ದು ಅಂತ ಅಂದರೆ, ಊರಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಇತ್ತು. ಸೊ ಹಾಗಾಗಿ ನಾನು ಈ ಥರ ಪೂಜೆ ಮಾಡಿಬಿಟ್ಟು ಆರತಿ ಮಾಡಿದ್ದೆ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ವ್ಲಾಗ್ನ ನಾನು ಕೊನೆಯದಾಗಿ ಶೇರ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ 3 to 4 days ಆಯಿತು ನಾನು ವ್ಲಾಗ್ ಮಾಡಿ. ಏನಕ್ಕೆ ವ್ಲಾಗ್ ಮಾಡಿರಲಿಲ್ಲ ಅಂತ ಅಂದರೆ, ಒಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗಿತ್ತು. ಸುಮ್ಮನೆ ಈ ಕಮೆಂಟ್ ಮಾಡೋರು ಒಂಥರ ಅಸಹ್ಯವಾಗೆಲ್ಲ ಕಮೆಂಟ್ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ. ಸೊ ಹಾಗಾಗಿ ನಾನು ಸ್ವಲ್ಪ ದಿನ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಎಲ್ಲ ಜನರನ್ನು ಒಪ್ಸೋಕ್ಕಾಗೋದಿಲ್ಲ. ಒಬ್ಬೊಬ್ರು ಮೈಂಡ್ ಸೆಟ್ಟು ಒಂದೊಂದು ಥರ ಇರುತ್ತೆ. ನಾವು ಇವ್ರನ್ನ ಹಿಂಗೆ ಒಪ್ಪಿಸ್ಬೇಕು, ಅವ್ರನ್ನ ಹಾಗೆ ಒಪ್ಪಿಸ್ಬೇಕು ಅಂತ ಆದರೆ ನಮ್ಮ ವ್ಯಕ್ತಿತ್ವನೇ ಚೇಂಜ್ ಆಗಿಬಿಡುತ್ತೆ. ಸೊ ದಟ್ ನಾನು ಹೇಗಿದ್ದೀನಿ, ನನ್ನ ವ್ಯಕ್ತಿತ್ವ ಹೇಗೆ, ನಾನು ಅದನ್ನು ನಿಮ್ಮ ಜೊತೆ ಈ ರೀತಿಯಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಸು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅದೇ ಥರನೇ ಎಲ್ಲರೂ ಒಪ್ಸೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಇಷ್ಟು ದಿನ ಅಯ್ಯೋ ಬೇಡ ಬಿಡು ಸುಮ್ಮನೆ ಯಾಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಯೂಟ್ಯೂಬೇ ಮಾಡೋದು ಬೇಡ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಫೈನಲಿ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಯಾಕೆ ಬೇರೆಯವ್ರ ಬಗ್ಗೆ ನಾನು ಅವರ ಕಮೆಂಟಿಗೆ ನಾನು ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಫೈನಲಿ ನಾನಿವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಏನೇ ಆದರೂ ಹೆಂಗೆ ಆದ್ರೂ ಒಂದು ಸೋಷಿಯಲ್ ಮೀಡಿಯಾಗೆ ಅಂತ ಬಂದಮೇಲೆ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಸೊ ನನಗೆ ಕೆಟ್ಟದ್ದು ಬರೋದು ತುಂಬಾ ರೇರ್. ನಾನು ಅದ್ರ ಬಗ್ಗೆ ಇನ್ಮೇಲಿಂದ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಒಳ್ಳೇದಂತೂ ನನಗೆ, ನನ್ನ ವಿಡಿಯೋಸ್ ಹಾಕಿದಾಗ ತುಂಬ ಜನ ನನಗೆ ಸ್ವೀಟ್ ಸ್ವೀಟ್ ಕಮೆಂಟ್ ಮಾಡ್ತಾ ಇರ್ತೀರ, ನನಗೆ ಅದನ್ನು ನೋಡೋಕ್ಕೆ ತುಂಬ ಖುಷಿ. ಸೊ ಅದನ್ನೆಲ್ಲ ನಾನು ಒಂದು ಕಡೆ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತು. ನಾನು ಇವತ್ತು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 4 days ಗ್ಯಾಪ್ ತೊಗೊಂಡಿದ್ದೆ. ಸೊ ಇವತ್ತು ನನ್ನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡೋಣ, ಬನ್ನಿ. ಸೊ ಇವತ್ತು ಬಂದುಬಿಟ್ಟು ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಹೇರ್ ಆಯಿಲ್ ಬಂದುಬಿಟ್ಟು ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಹಾಗೆಯೇ ಬಾದಾಮ್ ಆಯಿಲು, ಈ 3 oil ಹಾಕ್ಕೊಂಡು ಒಂದು ನಾನೇ DIY oil ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಕೂದು ಬೇಗ ಬೆಳೀಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಅಂದರೆ ಅವಾಗ ತುಂಬ ಚೆನ್ನಾಗಿ ನನಗೆ ಹೇರ್ ಗ್ರೋತ್ ಆಗಿತ್ತು. ಸೊ ಇವಾಗ ಬಂದುಬಿಟ್ಟು ನನಗೆ ಸ್ವಲ್ಪ ಏನಂತ ಹೇಳ್ತಾರೆ, ಡ್ಯಾಂಡ್ರಫ್ ಇರೋದ್ರಿಂದ, ಅದರಲ್ಲೂ ಈ ಬಿಸಿಲಲ್ಲಿ ಅಂತ ಅಂದಮೇಲೆ ಡ್ಯಾಂಡ್ರಫ್ ಏನಾದರೂ ಇತ್ತು ಅಂತಂದರೆ ಶೆಕೆಗೆ ಮುಖದ ಮೇಲೆಲ್ಲ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ DIY ಆಯಿಲ್ ಬಂದುಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ಈ ಏರ್ ಆಯಿಲ್ಗೆ ಬಂದುಬಿಟ್ಟು ನಾನು ಏನೇನೆಲ್ಲ ಮಿಕ್ಸ್ ಮಾಡಿದ್ದೀನಿ ಅಂತ ಅಂದರೆ, ಸ್ವಲ್ಪ ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಬೇವಿನ ಸೊಪ್ಪು, ಹಾಗೇ ಮೆಂತ್ಯ, ಆಮೇಲೆ ಸಾಸಿವೆನ ಆ್ಯಡ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿದೆ. ಮತ್ತು ಇದಕ್ಕೆ ನಾನು ಜಾಸ್ತಿ ಬಂದುಬಿಟ್ಟು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಹರಳೆಣ್ಣೆ ಬಂದುಬಿಟ್ಟು ನಮ್ಮ ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು, ಏರ್ ಗ್ರೋತಿಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಕೊಬ್ಬರಿ ಎಣ್ಣೆ, ಹಾಗೆಯೇ ಸ್ವಲ್ಪ ಬಾದಾಮ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ನನಗೆ ಒಂದು 3 weeks ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಇದಾದಮೇಲೆ ಅಂದರೆ ಒಂದು 2 days ಹಾಗೆಯೇ ಇರಲಿ ಅಂತ, ಯಾಕೆ ಅಂತಂದರೆ ಅದರಲ್ಲಿರೋ ಅಂಶ ಎಲ್ಲ ನೀಟಾಗಿ ಎಣ್ಣೆ ಹೇಳ್ಕೊಳುತ್ತೆ. ಸೊ ಹಾಗಾಗಿ ಹಾಗೆಯೇ ಬಿಟ್ಟಿದ್ದೀನಿ. ಇವಾಗ ಒಂದು ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡೋದನ್ನ ತೋರಿಸ್ತೀನಿ ನಿಮಗೆ. ಸೊ ಇವತ್ತು ತಿಂಡಿಗೆ ಬಂದುಬಿಟ್ಟು ನಾನು ದೋಸೆ ಮಾಡಿದ್ದೆ, ದೋಸೆ ಆಲೂಗಡ್ಡೆ ಪಲ್ಯ, ಆಮೇಲೆ ಚಟ್ನಿ ಮಾಡಿದ್ದೆ. ಆಲೂಗಡ್ಡೆ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಏನು ಅಂತ ಅಂದರೆ ನಾವು ಸ್ವಲ್ಪ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ದೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಸಿಂಪಲಾಗಿ ತೋರಿಸ್ಬಿಡ್ತೀನಿ. ಸೊ ನೋಡ್ಬೋದು ಈ ರೀತಿ, ಈ ರೀತಿಯಾಗಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾನು ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ದು, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈಗ ಫೇಸ್ ಪ್ಯಾಕ್ನ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ನಾನು ಕಡಲೆಹಿಟ್ಟನ್ನ ತೊಗೊಂಡಿದ್ದೀನಿ, ಆಮೇಲೆ ಇಲ್ಲಿ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೇ ನಾನು ಸ್ವಲ್ಪ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಜಾಸ್ತಿ ಆ್ಯಡ್ ಮಾಡಲ್ಲ, ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಒಂದಿಷ್ಟು ಆ್ಯಡ್ ಮಾಡ್ಕೊತೀನಿ. ಬೇಕಾದರೆ ಇದಕ್ಕೆ ನೀವು ಅರ್ಶಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ. ಕಡಲೆ ಹಿಟ್ಟು, ಕಾಫಿ ಪುಡಿ, ಆಮೇಲೆ ಜೇನುತುಪ್ಪ ಇಷ್ಟೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ರೋಸ್ ವಾಟರ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ರೋಸ್ ವಾಟರೆಲ್ಲ ಏನೂ ಆ್ಯಡ್ ಮಾಡೋದಿಲ್ಲ, ನನಗೆ ಇದೇ ಸಾಕಾಗತ್ತೆ. ಸ್ವಲ್ಪ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಅಷ್ಟೇ.
ನೋಡ್ಬೋದು ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ನಾ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಯೂಸಸ್ ಅಂತ ಅಂದರೆ, ಈಗ ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಫೇಸ್ ಪ್ಯಾಕು. ನಾನು ವಂಡರ್ಲಾಗೆ ಹೋಗಿ ಬಂದಮೇಲೆ ನನ್ನ ಸ್ಕಿನ್ ಟೋನ್ ತುಂಬಾ ಚೇಂಜ್ ಆಗಿತ್ತು, ಬಟ್ ಇದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನನ್ನ ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಸೊ ವಾರಕ್ಕೆ ಒಂದು ಎರಡು ಸಲ ಯೂಸ್ ಮಾಡ್ತಾ ಇದ್ದೆ, ನಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಸೊ ಅಪ್ಪು ಮಲ್ಕೊಂಡಿದ್ದಾನೆ ಅವನು ಎದ್ಮೇಲೆ ಸ್ನಾನ ಮಾಡಿಸೋದು ಅಂತ. ಸೊ ಇವಾಗ ಬಂದುಬಿಟ್ಟು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈಗ ಫೇಸ್ ವಾಶ್ ಮಾಡ್ಕೊಂಡಿದ್ದಾಗಿದೆ, ಇವಾಗ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನನಗೆ ಬಂದುಬಿಟ್ಟು ನಾನು ಕೈಯಲ್ಲೇ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದೇ ಒಂಥರ ಕಂಫರ್ಟಬಲ್ಲು, ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ. ನಿಮಗೆ ತುಂಬಾ ಸನ್ ಟ್ಯಾನ್ ಆಗಿದೆ ಅಂತ ಅಂದರೆ ನೀವು ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. 100% ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಸ್ಕಿನ್ನ ಲೈಟಾಗಿ ಗ್ಲೋಯಿಂಗ್ ಫೀಲ್ ಕೊಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಲೈಟಾಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಸೊ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಇದರಲ್ಲಿ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಲ್ಲ, ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಲೈಟಾಗಿ ಮಸಾಜ್ ಮಾಡ್ತೀನಿ. ತುಂಬ ರಫ್ ಆಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಲೈಟಾಗಿ ಮಾಡಿ. ಇಪ್ಪತ್ತು ನಿಮಿಷ, ಒಂದು 10 ನಿಮಿಷ ಆದ್ರೂ ಇದನ್ನ ಫೇಸ್ ಮೇಲೆ ಬಿಡಬೇಕು. ಒಂದು 10 ನಿಮಿಷ ಮಿನಿಮಮ್ ಬಿಟ್ರು ಸಾಕಾಗತ್ತೆ. ಸೊ ವಾರಕ್ಕೆ ನೀವು ಇದನ್ನ ಎರಡು ಸಲ ಆದ್ರೂ ಯೂಸ್ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸ್ಕಿನ್ ತುಂಬಾ ಒಂಥರ ಗ್ಲೋಯಿಂಗ್ ಫೀಲ್ ಕೂಡ ಕೊಡುತ್ತೆ, ಹಾಗೆಯೇ ನಿಮ್ಮ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಟ್ರೈ ಮಾಡಿನೇ ನಿಮ್ಗೆ ಹೇಳ್ತಾ ಇರೋದು, ಸುಮ್ಮನೆ ನಾನು ಯಾವ್ಯಾವುದೋ ರೆಮಿಡೀಸ್ನ ಸುಮ್ಮನೆ ಹೇಳಲ್ಲ. ಸೊ ಟ್ರೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಮೇಲೆ ನಾನು ಹೇಳೋದು. ಸೊ ಅದನ್ನ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಫೇಸ್ ಪ್ಯಾಕ್ನ ಬಂದ್ಬಿಟ್ಟು ನೀವು ಬರೀ ಫೇಸ್ಗೆ ಅಪ್ಲೈ ಮಾಡಬೇಕು ಅನ್ನೋ ಥರ ಏನಿಲ್ಲ. ನಿಮಗೆ ನೆಕ್ ಏರಿಯಾದಲ್ಲಿ ಏನಾದರೂ ಬ್ಲ್ಯಾಕ್ ಆಗಿದೆ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಹಾಗೆಯೇ ಕೈ ಏನಾದರೂ ತುಂಬಾ ಟ್ಯಾನ್ ಆಗಿದೆ ಅಂತ ಅಂದರೆ ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು, ಸನ್ ಟ್ಯಾನ್ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಇದೊಂದು 100% ರಿಸಲ್ಟ್ ಕೊಡುವಂಥ ರೆಮಿಡಿ. ಸೊ 1 ಯೂಸ್ಗೆ ಅಥವಾ 2 ಯೂಸ್ಗೆ ನಿಮಗೆ ಕಡಿಮೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೀವು ಇದನ್ನು ವಾರಕ್ಕೆ 2 ಸಲ ಅಟ್ಲೀಸ್ಟ್ ಅಂತ ಅಂದ್ರೂ ಒಂದು 10 ಸರಿ ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ನೀವು ಏನಂತ ಹೇಳ್ತಾರೆ ಸನ್ ಟ್ಯಾನ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ ನಮಗೆ ಅಂತ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದು ಒಂದು 15 ನಿಮಿಷ ನಾನು ನನ್ನ ಫೇಸ್ ಮೇಲೆ ಬಿಟ್ಟು ಆಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಸೊ ಫೇಸ್ ಡ್ರೈ ಆಗಿದೆ ಅಂದರೆ ಕಂಪ್ಲೀಟಾಗಿ ಏನು ಡ್ರೈ ಆಗೋಲ್ಲ, ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಇರುತ್ತೆ. ಯಾಕೆ ಅಂತ ಅಂದರೆ ನಾವು ಹನಿ ಹಾಕಿರ್ತೀವಲ್ವಾ, ಸೊ ಹಾಗಾಗಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಇರುತ್ತೆ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ತಲೆಗೆ ಬಂದುಬಿಟ್ಟು ಹರಳೆಣ್ಣೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನಾನ ಮಾಡೋದಕ್ಕೆ. ತುಂಬಾ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೆ. ಸೊ ಈಗಂತೂ ಸೆಕೆಗೆ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋ ಥರ ಅನ್ಸ್ಬಿಟ್ಟಿರುತ್ತೆ. ಹೀಟ್ ಬೇರೆ ಆಗ್ಬಿಟ್ಟಿರುತ್ತೆ ಅಲ್ವ ಸಖತ್ತು, ಸೊ ದಟ್ ಹರಳೆಣ್ಣೆ ತಂಪು ಅಂತ ಹೇಳ್ತಾರೆ ಹಾಗಾಗಿ. ಸೊ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದೆ. ಇವಾಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದು ಆಯಿತು, ಮತ್ತು ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂಥರ ಏನಂತ ಹೇಳ್ತಾರೆ, ಈ ಥರ ಆಯಿಲ್ನ ಯೂಸ್ ಮಾಡೋದ್ರಿಂದ ಒಂಥರ ಕೂದಲು ಬೌನ್ಸಿ ಬೌನ್ಸಿ ಲುಕ್ ಕೊಡುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗೆ ಕಂಪ್ಲೀಟಾಗಿ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ಶೇರ್ ಮಾಡ್ಕೊಳ್ಳಲ್ಲ. ಸುಮ್ಮನೆ ಏನಕ್ಕೆ ಇಲ್ದಾರದು ಸಲ್ದಾರದು ಎಲ್ಲ ಹೇಳಬೇಕು. ಸೊ ಹಾಗಾಗಿ ದೆನ್ ಅದಾದಮೇಲೆ ನನ್ನ ಮಗಂಗೆ ಕೂಡ ಊಟ ಮಾಡಿಸಿದ್ದು ಆಯಿತು. ದೋಸೆ ತಿಂದ, ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ, ಇನ್ನೇನೊಬ್ಬರಿಗೆ ಬೇರೆ ಅಡುಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಬೇರೆ ಏನೂ ಮಾಡಿಲ್ಲ, ದೋಸೆನೇ ಮಾಡ್ಕೊಂಡಿದ್ದೆ. ಸೊ ಜೀವನ್ ಕೂಡ ಆಫೀಸಿಂದ ಬಂದರು, ಇವಾಗ ಹೊರಗಡೆ ಹೋಗಬೇಕು, ಎಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ನನ್ನ ಮಗ ನೋಡ್ಬೋದು ಎಷ್ಟು ತರಲೆ ತಿಮ್ಮ ಅಂತಂದರೆ, ಕೈಗೆ ನೀರು ಹಚ್ಕೊಂಡು ಗೋಡೆಗೆ ಮಾಡ್ತಾ ಇದ್ದಾನೆ. ಅಪ್ಪ ನನ್ನ ಮಗನೆ ಎಷ್ಟು ತರಲೆ ಆಗವನೆ ಅಂದರೆ ಅಷ್ಟು ತರಲೆ ಆಗವನೆ. ಹಾಯ್ ಮಾಡು ಎಲ್ಲರು, ಲಿಂಕಿಸ್ ಇನ್ನೊಂದು. ಏರೋಪ್ಲೇನ್ ಹೆಂಗೆ ಹೋಗುತ್ತೆ? ಏರೋಪ್ಲೇನ್ ಹೆಂಗೆ ಹೋಗುತ್ತೆ? ಆಮೇಲೆ ಲಯನ್ ಹೆಂಗೆ ಮಾಡುತ್ತೆ?
ಲಯನ್ ಹೆಂಗ್ ಮಾಡುತ್ತೆ ಅಂತ. ಲಯನ್ ಹೆಂಗ್ ಮಾಡುತ್ತೆ ತೋರ್ಸು. ಹಂಗ್ ಮಾಡುತ್ತೆ ಲಯನ್. ಇದು ಪಪ್ಪ ಗಾಡೀಲಿ ಹೆಂಗ್ ಹೋಗ್ತೀಯ ನೀನು? ಪಪ್ಪ ಗಾಡೀಲಿ ಬ್ರೂಮ್ ಅಂತ. ಆಮೇಲೆ ಹಂಗೋಗೋದಾ? ಆಮೇಲೆ ಮಮ್ಮು ಹೆಂಗ್ ತಿಂತೀಯ ನೀನು? ಮಮ್ಮು ಮಮ್ಮು ಹೆಂಗ್ ತಿಂತೀಯ ಹೇಳು. ಮಮ್ಮು ಹೇಳು ಅಪ್ಪು ಹೇಳು. ಮಾ ಅಲ್ಲ ಅಪ್ಪ. ಹಾ ಹೇಳು ಮಮ್ಮು ಹೆಂಗ್ ತಿಂತೀಯ? ಮಮ್ಮು ನಮ್ ನಮ್ ಮಮ್ಮು ಹೆಂಗ್ ತಿಂತೀಯ ಹೇಳು ತೋರ್ಸ್. ಲಾಸ್ಟ್ 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 ಹೇಳು ಮಮ್ಮು ಹೆಂಗ್ ತಿಂತ ಕೊಡ್ತೀನಿ ಹೇಳು. ಮಮ್ಮು ಹೆಂಗ್ ತಿಂತೀಯ ಹೇಳು. ನಾವೇನು ಕೇಳಿದ್ರು ಮಾಡಲ್ಲ, ಒಂದಷ್ಟೇ ಕೊಟ್ಟ ಮುಗೀತೀವಿ ಈಗ ತಗೋ. ಹ್ಞೂ ಸೊ ನೋಡೋಣ, ಇವಾಗ ಡಿ ಮಾರ್ಟ್ಗೆ ಹೋಗಬೇಕು ರೇಷನ್ ತೊಗೊಂಬರೋದಕ್ಕೆ. ಟೈಮ್ ಆಗಲೇ 3:30 ಆಗಿದೆ, ಇವಾಗಲೇ ಹೋಗಿ ತೊಗೊಂಬಂದ್ಬಿಡ್ತೀವಿ. ಸೊ ಇವಾಗ ಬಂದುಬಿಟ್ಟು ಸಂಜೆ ಆಗಿದೆ. ಅಮ್ಮ ಮನೆಯಿಂದ ಬಂದುಬಿಟ್ಟು ಒಬ್ಬಟ್ಟಿದ್ದು ಹೂರ್ಣ ಕೊಟ್ಟು ಕಳಿಸಿದ್ರು. ಸೊ ಇಷ್ಟು ಹೂರ್ಣ ಇದೆ. ನೆನ್ನೆ ಹಸಿಟ್ಟನ್ನ ಕಲಸಿಟ್ಟಿದ್ದೆ, ನೆನ್ನೆ ಮಾಡೋದಕ್ಕಾಗಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ ಒಬ್ಬಟ್ಟು. ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಯಾವಾಗಲೂ ನನಗೆ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು, ಅವರ ನೇಮ್ ಬಂದುಬಿಟ್ಟು ಸುಷ್ಮಾ ವರ್ಲ್ಡ್ ಅಂತ. ಸೊ ನನ್ನ ವಿಡಿಯೋಸ್ಗೆಲ್ಲ ಯಾವಾಗ್ಲೂ ಅಷ್ಟೇ, ವಿಡಿಯೋಸ್ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ವಿಡಿಯೋಸಿಗೆ ಬಂದುಬಿಟ್ಟು ಕಮೆಂಟ್ ಮಾಡೋದು ಯಾವುದು ಅಂತ ಅಂದರೆ ನೆಗೆಟಿವ್ ಕಮೆಂಟೇ ಇರುತ್ತೆ. ಇವತ್ತಿನವರೆಗೂ ಅವ್ರು ಕಮೆಂಟ್ ಮಾಡಿರೋದ್ರಲ್ಲಿ ಒಂದು ಕೂಡ ಪಾಸಿಟಿವ್ ಕಮೆಂಟ್ ಅನ್ನೋದೇ ಇಲ್ಲ. ಸೊ ನೀವು ಕೂಡ ನನ್ನ ವಿಡಿಯೋಸ್ ನೋಡ್ತೀರಾ, ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸ್ತೀರಾ, ನನಗೆ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸರಿ, ನಿಮಗೂ ಕೂಡ ಒಂದು ವಿಡಿಯೋ ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ಅಕ್ಕ ಈ ಥರ ಅಂತ ಹೇಳೋದು ಒಂಥರ. ಅದನ್ನು ಬಿಟ್ಬಿಟ್ಟು ನಮ್ಮ ತಪ್ಪುಗಳಿಲ್ಲ ಅಂತ ಅಂದ್ರೂ ಯಾವುದಾದ್ರೂ ಒಂದು ತಪ್ಪಿದೆ ಅಂತ ಹೇಳಿಬಿಟ್ಟು ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತಾಡೋದು. ಸೊ ಇದು ಒಂದು ವಿಷಯಕ್ಕೆ ನಾನು ಈಗ ಹೇಳಬೇಕು ಅನ್ನೋದು ಅಲ್ಲ, ಬಟ್ ಏನಂತ ಹೇಳ್ತಾರೆ, ಅವ್ರು ನೆಗೆಟಿವಾಗಿಯೇ ಕಮೆಂಟ್ ಮಾಡೋದು. ಮತ್ತು ನನ್ನ ಫ್ರೆಂಡ್ ಚಾನಲ್ಗೆ ಕೂಡ ಹೋಗಿ ಅವ್ರ ಚಾನಲ್ಗೂ ಕೂಡ ನೆಗೆಟಿವಾಗೇ ಕಮೆಂಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಅವರು ಇವತ್ತಿನವರೆಗೂ ಕಮೆಂಟ್ ಮಾಡಿರೋದ್ರಲ್ಲಿ ಪಾಸಿಟಿವ್ ಕಮೆಂಟ್ ಅನ್ನೋದೇ ಇಲ್ಲ. ಸೊ ಎಲ್ಲ ಕಮೆಂಟ್ ಕೂಡ ನೆಗೆಟಿವ್ ಕಮೆಂಟ್ಸೇ ಇದೆ. ಹಾಗೆಯೇ ಪ್ರತಿ ಒಂದು ಕಮೆಂಟಲ್ಲೂ ಕೂಡ ನಮಗೆ ತುಂಬ ಹರ್ಟ್ ಆಗೋವಂಥ ಕಮೆಂಟ್ಸ್ಗಳೇ. ಅದು ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ, ನಿಮಗೂ ಕೂಡ, ನೀವು ಹೆಂಗೆ ಮನುಷ್ಯರು ನಾವು ಕೂಡ ಹಾಗೆ ಮನುಷ್ಯರೇ. ನಿಮಗೆ ಯಾರಾದರೂ ಒಬ್ಬರು ಬಂದು ನೆಗೆಟಿವಾಗಿ ಹೇಳಿದ್ರೆ ನಿಮಗೆ ಎಷ್ಟು ಹರ್ಟ್ ಆಗುತ್ತೆ. ಇವಾಗ ನಾನು ಕೂಡ ಬಾಯ್ಗೆ ಬಂದಂಗೆ ನಿಮಗೆ ಬೈಬೋದು ಅಲ್ವಾ? ಬಟ್ ಆ ಥರ ಮಾಡೋಕ್ಕೆ ಹೋದರೆ ನನಗೂ ನಿಮಗೂ ವ್ಯತ್ಯಾಸ ಏನಿರುತ್ತೆ? ಸೊ ಇನ್ಮುಂದೆ ನನ್ನ ಚಾನಲಲ್ಲಿ ನಿಮಗೆ ಇಷ್ಟ ಆದರೆ ವಿಡಿಯೋಸ್ನ ನೋಡಿ, ಇಲ್ಲ ಅಂತಂದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಮತ್ತು ಇದನ್ನು ನಾನು ಇವಾಗ ಹೇಳಬೇಕು ಅಂತ ಅಲ್ಲ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ, ಒಂದ್ಸಲ ಒಬ್ಬರನ್ನ ಸಹಿಸ್ಕೊಳ್ಬೋದು, ಎರಡು ಸಲ ಸಹಿಸ್ಕೊಳ್ಬೋದು, ಅದು ರಿಪೀಟೆಡ್ ಆಗ್ತಾಯಿದೆ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾಕೆಂತಂದರೆ ನಮಗೂ ಕೂಡ ಫ್ಯಾಮಿಲಿ ಇದ್ದಾರೆ. ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಸೊ ನಿಮಗೆ ನಿಮ್ದು ಎಷ್ಟಿದೆಯೋ ನೀವು ಅಷ್ಟನ್ನ ನೋಡ್ಕೊಳ್ಳೋದು ಬೆಸ್ಟು. ನನ್ನ ವಿಷಯಕ್ಕೆ ಅಥವಾ ನಮ್ಮ ಮನೆಯವ್ರ ವಿಷಯಕ್ಕೆ ಬಂದರೆ ನಾನು ನಿಜವಾಗ್ಲೂ ಸುಮ್ಮನೆ ಇರೋದಿಲ್ಲ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನಾನು ಒಬ್ಳಿಗೆ ಅಲ್ಲ, ಪ್ರತಿ ಒಬ್ಬರು ಚಾನಲ್ಗೂ ಹೋಗಿ ಇವ್ರು ಮಾಡೋದೇ ಅದು, ನೆಗೆಟಿವ್ ಕಮೆಂಟೇ ಹಾಕೋದು. ಪಾಸಿಟಿವ್ ಕಮೆಂಟ್ ಅಂತೂ ಹಾಕೇ ಇಲ್ಲ ಇವತ್ತಿನವರೆಗೂ. ಅದು ಯಾಕೆ ಅಂತ ಗೊತ್ತಿಲ್ಲ, ಅವ್ರ ಮೈಂಡಲ್ಲಿ ನನಗನ್ಸೋ ಪ್ರಕಾರ ಪಾಸಿಟಿವ್ನೆಸ್ ಅನ್ನೋದೇ ಇಲ್ಲ ಅಂತ ಅನಿಸುತ್ತೆ. ಸೊ ಹಸಿಟ್ಟಂತೂ ಖಾಲಿ ಆಯಿತು, ಸ್ವಲ್ಪ ಇದಿದೆ, ಹೂಣ ಇದೆ, ಇನ್ನೊಂದೆರಡು ಒಬ್ಬಟ್ಟು ಆಗ್ತಾ ಇತ್ತು. ನೋಡೋದು ಹಂಗೆ ಖಾಲಿ ಮಾಡೋದು ತಿಂದಿದ್ದು, ಇನ್ನೇನು ಮಾಡೋಕ್ಕಾಗಲ್ಲಲ್ವಾ. ಸೊ ನೋಡೋದು ಇನ್ನೊಂದೆರಡು ಒಬ್ಬಟ್ಟಿಗೋಸ್ಕರ ಕಲಿಸಿದ್ರೆ ನಾನು ನೆನೆಯೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾನೇನು ಬೇಡ ಬಿಡು ಅಂತ. ಅವ್ರು ಮಾಡಿರೋ ಕಮೆಂಟ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ, ನೀವು ನೋಡ್ಬೋದು. ಸೊ ಪ್ರತಿಯೊಂದು ಕಮೆಂಟ್ ಕೂಡ ನಾನು ಸೇವ್ ಮಾಡಿ ಇಟ್ಕೊಂಡಿಲ್ಲ, ಬಟ್ ಈ ಕಮೆಂಟ್ ಮಾತ್ರ ನನಗೆ ಅದೇನೋ ಗೊತ್ತಿಲ್ಲ, ನಂಗೆ ಸ್ಕ್ರೀನ್ಶಾಟ್ ತಗೊಳ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ತಗೊಂಡೆ. ಸ್ವಲ್ಪ ಹೊತ್ತಾದಮೇಲೆ ಅವರೇ ಕಮೆಂಟ್ನ ಡಿಲೀಟ್ ಮಾಡಿಕೊಂಡ್ರು. ಸೊ ಅವ್ರ ಕಮೆಂಟ್ನ ಡಿಲೀಟ್ ಮಾಡಿದ್ಮೇಲೆ ನಾವು ಅದನ್ನು ಮತ್ತೆ ಓಪನ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಸ್ಕ್ರೀನ್ಶಾಟ್ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಇದು ಸಿಕ್ತು ಅಂತ ಹೇಳ್ಬೋದು.
ಸೊ ಇಂಥ ಜನಕ್ಕೆ ಏನು ಹೇಳೋದು ಫ್ರೆಂಡ್ಸ್, ನಿಮಗೂ ಕೂಡ ನನ್ನ ವಿಡಿಯೋಸಲ್ಲಿ ಏನಾದರೂ ನೆಗೆಟಿವಿಟಿ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಹೇಳಿ, ನಾನು ಇನ್ಮೇಲೆ ಯೂಟ್ಯೂಬ್ ವಿಡಿಯೋಸೇ ಮಾಡೋದಿಲ್ಲ. ಬಟ್ ಈ ಥರ ಯಾರೋ ಒಬ್ಬರು ಬಂದುಬಿಟ್ಟು ನನ್ನ ಬಗ್ಗೆ ಏನೋ ಒಂದು ಹೇಳ್ತಾರೆ ಅಂತ ಅಂದರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಾನು ಕರೆಕ್ಟಾಗಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಥರನೇ ಎಷ್ಟೊಂದು ಜನ ಹೌಸ್ ವೈಫ್ಗಳು ಈ ಥರ ವಿಡಿಯೋಸ್ನೆಲ್ಲ ನೋಡಿ ಅವರು ಕೂಡ ಇನ್ಸ್ಪೈರ್ ಆಗಿ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಸಿಗಲಿ ಅಂತ ಹೇಳಿಬಿಟ್ಟು ಈ ರೀತಿ ವ್ಲಾಗ್ಸ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅದನ್ನು ನಾನು ನಿಮ್ಮ ಜೊತೆ ಈ ಥರ ವ್ಲಾಗ್ಸ್ ಮೂಲಕ ಶೇರ್ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ನನಗನ್ಸೋ ಪ್ರಕಾರ ನಾವೇನು ತಪ್ಪು ಕೆಲಸ ಮಾಡ್ತಾನೇ ಇಲ್ಲ. ಏನಕ್ಕೆ ನೀವು ಈ ಥರ ಬಂದುಬಿಟ್ಟು ಪ್ರತಿಯೊಂದಕ್ಕೂ ನೆಗೆಟಿವ್ ಹಾಕೋದು, ನೆಗೆಟಿವ್ ಕಮೆಂಟ್ ಮಾಡೋದು? ಸೊ ಇದೆಲ್ಲ ನಿಜವಾಗ್ಲೂ ತಪ್ಪು ಅಂತ ಅನಿಸುತ್ತೆ. ಸೊ ಏನೇ ಇದ್ರೂ ಒಂದು ಸರಿ ಸರಿ, ಎರಡು ಸರಿ ಸರಿ ಅಲ್ವಾ? ಪದೇ ಪದೇ ಮಾಡೋಕ್ಕೆ ಹೋದರೆ ಅದಕ್ಕೆ ಅವರು ಅವ್ರ ವ್ಯಾಲ್ಯೂನ ಕಳ್ಕೊಳ್ತಾರೆ. ಎಷ್ಟೊಂದು ಸಲ ನಾನೇ ಒಬ್ಬರು, ನಾನು ನಿಜವಾಗ್ಲೂ ನನ್ನ ಕಮೆಂಟ್ ಮಾಡೋರು ಎಲ್ಲರೂ ಕೂಡ ನನಗೆ ಗೊತ್ತು. ಅಂದರೆ ಅವ್ರು ಕಮೆಂಟ್ ಮಾಡೋದು, ನಾನು ಯಾವಾಗ ಅವ್ರು ಮತ್ತೆ ನನ್ನ ಕಮೆಂಟ್ ಮಾಡ್ತಾರೆ ಅಂತ ನೋಡ್ತಾ ಇರ್ತೀನಿ. ಬಟ್ ಹೇಳ್ತಾರಲ್ಲ, ಈ ಥರ ನೆಗೆಟಿವ್ ಪರ್ಸನ್ಸ್ನೇ ಅಲ್ವಾ ನಾವು ಜಾಸ್ತಿ ಒಂಥರ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಇವ್ರು ಯಾಕೆ ನನಗೆ ಈ ಥರ ಕಮೆಂಟ್ ಮಾಡಿದ್ರು, ನಾನು ಏನು ತಪ್ಪು ಮಾಡಿದೆ, ಸೊ ನನ್ನಲ್ಲಿ ಏನು ತಪ್ಪಿತ್ತು ಅಂತ ಅವ್ರು ಈ ಥರ ಕಮೆಂಟ್ ಮಾಡಿದ್ರು ಅನ್ನೋದು ನಮಗೆ ನಿಜ ತುಂಬ ಜಾಸ್ತಿ ಹರ್ಟ್ ಮಾಡುತ್ತೆ. ಸೊ ಅದಕ್ಕಾಗಿ ನಾನು ಆ ಹೆಸರನ್ನ ನೆನ್ಪಿಟ್ಕೊಂಡಿದ್ದೆ. ಮತ್ತು ಅವ್ರ ಹೆಸರು ಅಂದರೆ ಅವ್ರು ಕಮೆಂಟ್ ಮಾಡಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಅಂದರೆ ಅವ್ರ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಏನೇನು ನಮ್ಮ ಚಾನಲಲ್ಲಿ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ ಅಂತ ತೋರಿಸುತ್ತೆ. ಸೊ ಅದರಲ್ಲೆಲ್ಲ ಕೂಡ ಅವ್ರು ಮಾಡಿರೋದೇ ನೆಗೆಟಿವ್ ಕಮೆಂಟ್ಸು. ಸೊ ಇದೆಲ್ಲ ಎಷ್ಟು ಬೇಜಾರಾಗುತ್ತೆ. ಪ್ರತಿಯೊಂದು ಕೂಡ ನಮಗೂ ಕೂಡ ಫ್ಯಾಮಿಲಿ ಇದೆ, ನಾವು ಕೂಡ ನಮ್ಮ ಫ್ಯಾಮಿಲಿ ಪರ್ಮಿಷನ್ ತೊಗೊಂಡೇ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾರೋದು. ಸೊ ತಪ್ಪ್ಯಾವುದು ಸರಿಯಾವುದು ಅನ್ನೋದನ್ನು ನಾವು ಕೂಡ ನೋಡ್ಕೊಂಡೇ ವಿಡಿಯೋಸ್ ಮಾಡಬೇಕಾಗಿರೋದು. ಬೇಕಾಬಿಟ್ಟಿ ಎಲ್ಲ ಮಾಡಿಬಿಟ್ಟು ಅಯ್ಯೋ ಹೆಂಗೋ ಒಂದು ಹಾಕೋಣ ಬಿಡೋ ಅಂತ ನಾವೇನೂ ಹಾಕ್ತಾ ಇಲ್ಲ. ವಿಡಿಯೋ ಹಾಕೋಕ್ಕೆ ಮುಂಚೆ ತಪ್ಪಿದೆಯಾ, ಒಂದು ಸಾರಿ ಎಷ್ಟು ಸಾರಿ ನೋಡ್ತೀವಿ ಗೊತ್ತಾ ನಾವು ಅಪ್ಲೋಡ್ ಮಾಡೋದಕ್ಕೆ ಮುಂಚೆ, ಆಮೇಲೇ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡೋದು. ಸೊ ಏನೋ ಒಂದು ನೆಗೆಟಿವ್ ಕಮೆಂಟ್ ಮಾಡಬೇಕು, ಏನೋ ಒಂದು ಕಮೆಂಟ್ ಹಾಕಿ ಅವ್ರನ್ನ ಬೇಜಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಮೈಂಡ್ ಸೆಟ್ಟು, ನಾವೇನು ಮಾಡೋದಕ್ಕಾಗೋದಿಲ್ಲ. ನಾವು ಹೆಂಗಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಮನೆಯಲ್ಲಿ, ನಾವು ಯಾವ ರೀತಿ ನಮ್ಮ ಮನೇನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನು ನಾವು ಶೇರ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಇದರಿಂದ ನಾವು ಬೇರೆಯವರಿಗೆ ನಿಮ್ಮ ಮನೆ ಹಾಳು ಮಾಡ್ಕೊಳ್ಳಿ ಆ ಥರದೆಲ್ಲ ನಾವೇನು ಹೇಳ್ಕೊಡ್ತಾ ಇಲ್ಲ ಅಲ್ವಾ. ನನಗನ್ಸೋ ಪ್ರಕಾರ ಯಾವ ಯೂಟ್ಯೂಬರ್ ಕೂಡ ಆ ಥರ ಹೇಳ್ಕೊಡೋದಿಲ್ಲ. ಸೊ ನಮಗೂ ಗೊತ್ತು ಯಾವ್ದು ತಪ್ಪು ಯಾವ್ದು ಸರಿ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಪಿಂಪಲ್ ಆಗಿತ್ತು, ಅದು ತುಂಬಾ ಪೇಯ್ನ್ ಆಗ್ತಾ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ತೆಗೆದೆ. ತುಂಬ ದಪ್ಪದಾಗಿ ಊದ್ಕೊಂಡಿತ್ತು, ಸೊ ಅದಕ್ಕೆ ಅರ್ಶಿನ ಹಚ್ಚಿದ್ದೆ. ಈ ಥರ ಆಗಿದೆ ಅಂದರೆ ಏನಂತಾರೆ, ರಕ್ತ ಎಲ್ಲ ಎಳ್ಕೊಂಡು ಈ ಥರ ಆಗಿದೆ, ತುಂಬ ಪೇಯ್ನ್ ಆಗ್ತಾಯಿತ್ತು ಅಂತ ಹೇಳಿಬಿಟ್ಟು ಮಾಡಿದೆ. ಸೊ ಇವಾಗ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದಾಯಿತು. ಸೊ ಈಗ ಟೈಮ್ ಬಂದ್ಬಿಟ್ಟು ಆಗಲೇ 7:40 ಆಗ್ತಾ ಇದೆ. ಸೊ ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ, ಸೊ ಅವ್ನು ಎದೊಳೋ ಅಷ್ಟೊತ್ತಿಗೆ ಅವೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ದೆನ್ ಅದಾದಮೇಲೆ ಇವತ್ತು ತಿಂಡಿಗೆ ಬಂದುಬಿಟ್ಟು ಏನಾದರೂ ನೋಡಬೇಕು ಮಾಡಬೇಕು. ಏನಂತ ಅಂದರೆ ಒಬ್ಬಳೇ ಇದ್ದೀನಲ್ಲ, ಏನಾದರೂ ಸ್ವಲ್ಪ ಸ್ವಲ್ಪನೇ ಅಡುಗೆ ಮಾಡ್ಕೊಳ್ಳೋಕ್ಕೆ ತುಂಬ ಬೇಜಾರು ಅನಿಸುತ್ತೆ. ಸೊ ಸ್ವಲ್ಪ ಕೊಬ್ಬರಿ ಇದೆ ಅಮ್ಮ ಕೊಟ್ಟು ಕಳಿಸಿದ್ದು, ಸೊ ಅದನ್ನು ಸ್ವಲ್ಪ ಬಿಸಿಲಿಗೆ ಒಣಗಾಕಬೇಕು. ದೆನ್ ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸ್ಬೇಕು. ಸ್ವಲ್ಪ ಅಂಗಡಿಗೆ ಬೇರೆ ಹೋಗ್ಬಿಟ್ಟು ಬರಬೇಕು. ನನ್ನ ಮಗ ಇದ್ಮೇಲೆ ಕರ್ಕೊಂಡು ಹೋಗ್ತೀನಿ, ಅವನೊಬ್ಬನೇ ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕೇ. ಸೊ ನನ್ನ ಮಗ ನೋಡಿ, ಅವನ ಆಟ ಸಾಮಾನೆಲ್ಲ ತೊಗೊಂಡು ಬಂದು ರೇಷನ್ ಡಬ್ಬದೊಳಗೆ ಹಾಕೋದು. ಸೊ ಈ ರೀತಿ ನಾನು ಯಾವಾಗಾದರೂ ನೋಡಿದಾಗ ಈ ನನ್ನ ಮಗ ಇದನ್ನ ಹಾಕೋನೆ ಅಂತ ತೊಗೊಂಬಂದು ಇಡಬೇಕು ಅಂತಾರ. ಸೊ ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ. ನನ್ನ ಪಾತ್ರೆ ಬಂದುಬಿಟ್ಟು ನೆನೆ ನೈಟೇ ತೊಳ್ಕೊತಾ ಇದ್ದೆ, ತುಂಬಾ ತಲೆನೋವ್ತಾಯಿತ್ತು ನೆನೆ ನೈಟ್ ನನಗೆ. ಸೊ ಅದಕ್ಕೆ ಸರಿ ಬಿಡು ಬೆಳಗ್ಗೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟು ಮಲ್ಕೊಂಡಿದ್ದೆ. ಸೊ ಇನ್ನೇನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ, ಇನ್ನೇನು ಇಲ್ಲ. ಯೂಶ್ವಲಾಗಿ ಹೀಗೆ ಇರುತ್ತೆ ನಮ್ಮ ಮನೆಗೆ ಅಡುಗೆ ಮನೆ, ನಾನು ಅಷ್ಟೊಂದು ಗಲೀಜು ಗಲೀಜಾಗೆಲ್ಲ ಇಟ್ಕೊಳ್ಳೋದಿಲ್ಲ, ನಿಮಗೆ ಗೊತ್ತು. ಸೊ ದಟ್ ಇವಾಗ ಪಾತ್ರೆ ಒಂದಿತ್ತು, ಅದನ್ನು ತೊಳೆದು ಕ್ಲೀನ್ ಮಾಡಿದ್ದಾಗಿದೆ. ಈಗ ಬೇರೆ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ. ಅವನ ಎದ್ರೆ ನಾನು ಮಾಡೋದಕ್ಕೆ ಬಿಡೋಲ್ಲ, ಎಲ್ಲ ಅಮ್ಮ 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 ಅಂತ ನನ್ನ ಜೊತೆ ಇರ್ತಾನೆ. ಸೊ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಬಿಡ್ತೀನಿ. ಸೊ ಈ ರೀತಿಯಾದ ಜನರು ಕೂಡ ನಮ್ಮ ಸುತ್ತಮುತ್ತ ಇರ್ತಾರೆ ಅಲ್ವಾ, ನೆಗೆಟಿವ್ ಆಗಿ ಮಾತಾಡೋರಾಗಿರ್ಬೋದು. ನೆಗೆಟಿವ್ ವೈಬ್ಸ್ ಅನ್ನೋದು ನಮ್ಮ ಸುತ್ತಮುತ್ತ ಅಂತೂ ತುಂಬ ಜನಕ್ಕಿದ್ದೇ ಇರುತ್ತೆ. ತುಂಬ ಜನ ಅದನ್ನು ನಮಗೆ ಅಂತ ಕೊಡ್ತಾನೇ ಇರ್ತಾರೆ. ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ನೆಗೆಟಿವ್ ಆಗಿ ಏನಾರ ಹೇಳೋದಾಗಿರ್ಬೋದು, ಈ ರೀತಿ. ಸೊ ನಮ್ಮ ಸುತ್ತಮುತ್ತ ಇಂಥ ಜನಗಳಂತೂ ಕಾಮನ್ ಅಂತ ಹೇಳ್ಬೋದು. ಅದರಲ್ಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಇರೋದ್ರಿಂದ ಈ ಥರ ಕಮೆಂಟ್ ಮಾಡೋರು ಕಾಮನ್. ಸೊ ನನ್ನಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ ನೀವು ದಯವಿಟ್ಟು ನಾನು ಈ ಥರ ಹೇಳಿದ್ದೇನಾದರೂ ತಪ್ಪು ಅಂತ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ ಅದನ್ನು ಕೂಡ ತಿಳಿಸ್ಬೋದು. ಸೊ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಸೊ ಇವತ್ತಿನವರೆಗೂ ಯಾರೇ ಆದ್ರೂ ನನಗೆ ಏನಾದರೂ ಹೇಳಿದಾಗ ನಾನು ಅದನ್ನು ಹೌದಾ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ನಾನು ತೊಗೊಂಡಿದ್ದೀನಿ, ಅದನ್ನು ಬಿಟ್ಬಿಟ್ಟು ಈ ಥರ ನೆಗೆಟಿವ್ ಆಗಿ ನಾನೇನು ತಪ್ಪೇ ಮಾಡ್ದಿಲ್ದಾರೆ ನಾನು ಅನ್ಸ್ಕೊಳ್ಳೋಕ್ಕೆ ನಾನಂತೂ ರೆಡಿ ಇಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಂಥ ಜನಕ್ಕೆ ಏನು ಮಾಡೋದು ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಇನ್ನೊಂದ್ಸಲಿ ನನ್ನ ಚಾನಲ್ಗೆ ಬಂದು ಏನಾದರೂ ನೆಗೆಟಿವ್ ಕಮೆಂಟ್ ಮಾಡಿದ್ರು ಅಂತ ಅಂದರೆ ಬ್ಲಾಕ್ ಆಪ್ಷನ್ ಇದೆ.
ನಾನು ಬ್ಲಾಕ್ ಮಾಡ್ತೀನಿ, ನೀವು ನನ್ನ ವಿಡಿಯೋಸೇ ನೋಡೋದಕ್ಕಾಗಲ್ಲ, ಆ ರೀತಿ ಕೂಡ ನಾನು ಮಾಡ್ಬೋದು, ಅದು ಅರ್ಥ ಆಗಿರುತ್ತೆ ಅಂತ ನಾನು ನಿಮಗೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ. ಸೊ ಇವಾಗ ಬಂದುಬಿಟ್ಟು ನಾನು ಹಿಂದಿನ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟ್ ಡೇ ಅವ್ರಿಗೂ ಕಂಟಿನ್ಯೂ ಆಗ್ತದೆ. ನನ್ನ ಮಗ ಮಲ್ಕೊಂಡಿದ್ದ, ಅವ್ನು ಮಲ್ಕೊಂಡು ಎದ್ದೋಳೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಕೊಂಡು ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕೆಲಸಗಳು ಮಾಡ್ಕೊತ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದ, ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವನ ಜೋಕಾಲಿಗೆ ಹಾಕಿ ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೆ. ಬಟ್ ಅವನು ಜಾಸ್ತಿ ಹೊತ್ತು ಮಲ್ಕೊಳ್ಳಲಿಲ್ಲ, ಮತ್ತು ಅವನು ಎದ್ದು ಬಂದ. ಸೊ ಈ ರೀತಿ ನನ್ನ ಮಗನ ನೋಡಿಕೊಂಡು ನಾನು ಮನೆ ಕೆಲಸ ಕೂಡ ಮಾಡ್ಕೊಳ್ಬೇಕಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಬಂದುಬಿಟ್ಟು ಬೇಗ ಬೇಗನೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ, 8:30 ಅಷ್ಟೊತ್ತಿಗೆ ಮನೆ ಕೆಲಸ ಕಂಪ್ಲೀಟಾಗಿ ಮುಗ್ದೋಗ್ಬಿಟ್ಟಿರುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಬಂದುಬಿಟ್ಟು ಎಷ್ಟೊತ್ತು ಮಾಡಿದ್ರೂ ಕೆಲಸ ಮುಗಿಯೋದೇ ಇಲ್ಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೇ ಇರ್ತಾ ಇರ್ತೀವಿ. ಸೊ ಈ ರೀತಿ ಮಕ್ಕಳು ಇರೋ ಮನೆಯಲ್ಲಿ ಎಲ್ಲನೂ ಕ್ಲೀನಾಗಿರಬೇಕು, ಎಲ್ಲನೂ ನೀಟಾಗಿರಬೇಕು ಅಂತ ಅಂದರೆ ಆಗೋದಿಲ್ಲ ಅಲ್ವಾ. ಸೊ ಪ್ರತಿಯೊಂದು ಕೆಲಸ ನಾವು ಏನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಮಕ್ಕಳು ಅಣ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಸೊ ನನಗಂತೂ ನಮ್ಮ ಮನೆ ಒಂದು ಕಂಪ್ಲೀಟಾಗಿ ಕ್ಲೀನಾಗಿರಬೇಕು, ನೀಟಾಗಿರಬೇಕು ಅನ್ನೋದು ಯಾವಾಗ್ಲೂ ನನ್ನ ಮೈಂಡಲ್ಲಿರುತ್ತೆ. ಬಟ್ ಕೆಲವೊಂದು ಸಲ ನನ್ನ ಮಗ ಗೊತ್ತಲ್ಲ ಮಕ್ಕಳು ಅಂತ ಅಂದಮೇಲೆ ಅಂಟ್ತಾರೆ. ಸೊ ಎಲ್ಲನೂ ತೊಗೊಂಡು ಎಲ್ಲ ಕಡೆ ಚಲಾಪಿಲಿ ಮಾಡಿಬಿಟ್ಟಿರ್ತಾನೆ. ಅವನ ಆಟ ಸಾಮಾನು ಎಲ್ಲಾದರೂ ಒಂದೊಂದು ಕಡೆ ಬಿದ್ದಿರುತ್ತೆ, ನೀವು ನೋಡ್ಬೋದು ಹಾಲಲ್ಲಿ ಕೂಡ ಅವನ ಆಟ ಸಾಮಾನು ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ನಾನು ತೆಗ್ದಾಕ್ಕೊಂಡು ಆಮೇಲೆ ಕ್ಲೀನ್ ಮಾಡಿಕೊಂಡೆಲ್ಲ ಬರ್ತಾ ಇರ್ತೀನಿ. ನನ್ನ ಮಗ ನೋಡ್ಬೋದು ಅವನು ಮಲ್ಕೊಂಡಿಲ್ಲ, ಎದ್ಬಿಟ್ಟ. ಸೊ ಅವನು ಕೂಡ ಎತ್ಕೊಂಡು ಇವಾಗ ನಾನು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಕೆಲವೊಂದು ಟೈಮಲ್ಲಿ ಬಂದುಬಿಟ್ಟು ನನ್ನ ಮಗ ನಾನು ಕೆಲಸ ಮಾಡ್ಕೊತಾ ಇದ್ರೆ ಸುಮ್ಮನೆ ಇರ್ತಾನೆ ಅವನ ಪಾಡಿಗೆ, ಅವ್ನು ಕೂತ್ಕೊಂಡು ಆಟ ಆಡ್ಕೊಂಡು. ಬಟ್ ಕೆಲವೊಂದು ಸರಿ ಮಾತ್ರ ತುಂಬಾ ಅಳ್ತಾನೆ, ಅವನ್ನ ಸಂಭಾಳಿಸ್ಕೊಂಡು ನಾನು ಕೆಲಸ ಮುಗಿಸ್ಕೊಬೇಕಾಗಿರುತ್ತೆ. ಯಾಕೆ ಅಂತಂದರೆ ನನಗೆ ಕೂಡ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಮಾಡಿದ್ರೆ ಒಂದು ಕೆಲಸ ಹಿಡಿದ್ರೆ ಕಂಪ್ಲೀಟಾಗಿ ಮುಗಿಸ್ಕೊಂಬಿಡಬೇಕು. ಸೊ ಇವಾಗ ಕಸ ಕೂಡ ಗುಡಿಸಿದಾಯಿತು, ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶನಿವಾರ ಆಗಿರೋದ್ರಿಂದ ವಾರ ಕೂಡ ಮಾಡಬೇಕು. ಸೊ ಹಾಗಾಗಿ ನಾನು ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಮನೇನ ಫುಲ್ ಅಚ್ಚುಕಟ್ಟು ಮಾಡ್ಕೊಂಡಿದ್ದೀನಿ ಈಗ. ಸೊ ಈಗ ಕೆಲಸ ಎಲ್ಲ ಮುಗಿಸಿದಾಯಿತು, ಇವಾಗ ಟೈಮ್ ಬಂದುಬಿಟ್ಟು ಆಗಲೇ 8:20 ನೋಡ್ಬೋದು, 8:20 ಆಗಿದೆ. ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗೀತು. ನನ್ನ ಮಗ ಎದ್ದಿದ್ದಾನೆ ನೋಡ್ಬೋದು, ಅವನ ಪಾಡಿಗೆ ಅವ್ನು ಮೊಬೈಲ್ ನೋಡಿಕೊಂಡು ಏನೋ ಮಾಡ್ಕೊಳ್ತಾ ಕೂತಿದ್ದಾನೆ ಗೇಮ್ ಮಾಡಿಕೊಂಡು. ಸೊ ಇವಾಗ ಗೇಮ್ಸ್ ಅಂತಂದರೆ ಮೊಬೈಲಲ್ಲಿ ಗೇಮ್ಸ್ ಅಲ್ಲ, ಅವನ ಆಟ ಸಾಮಾನಲ್ಲಿ ಎಲ್ಲ ಗೇಮ್ಸ್ ಆಡ್ತಾ ಇದ್ದಾನೆ ಕೂತ್ಕೊಂಡು ಪಜಲ್ಸಲ್ಲಿ. ಸೊ ಇವಾಗ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿದಾಯಿತು, ಇವಾಗ ಇನ್ನೇನಿಲ್ಲ, ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಅದಾದಮೇಲೆ ಸ್ನಾನ ಕರ್ಕೊಂಡು ಹೋಗ್ತೀನಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಕಂಟಿನ್ಯೂಯೇಷನ್ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.